ಹಾಗೂ ಶಾಂತಿಯ ಸಂಕೇತವಾದ ನಮ್ಮ ಕನ್ನಡ ಧ್ವಜವನ್ನು ನಮ್ಮ ರಾಜ್ಯದಲ್ಲಿರುವ ಎಲ್ಲ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಕಚೇರಿಗಳ ಕಟ್ಟಡಗಳ ಮೇಲೆ ಹಾರಿಸಲು ಸರ್ಕಾರ ಆದೇಶ ಹೊರಡಿಸಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುತ್ತೇವೆ ಮಾಹಿತಿ ಹಕ್ಕು ಮತ್ತು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಭೀಮಪ್ಪ ಗಡಾದ್ರವರು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಈಗ ನಮ್ಮ ರಾಷ್ಟ್ರಧ್ವಜಕ್ಕೆ ಚ್ಯುತಿ ಬಾರದ ರೀತಿಯಾಗಿ ಕನ್ನಡ ನಾಡಧ್ವಜವನ್ನು ಹಾರಿಸಲು ಅಧಿಕೃತ ಆದೇಶ ಹೊರಡಿಸಬೇಕೆಂದು ದಿವಂಗತ ಪಾಟೀಲ್ ಪುಟ್ಟಪ್ಪನವರು ಮತ್ತು ನಾನು ಸುಮಾರು 2014ರಿಂದ ಅಂದರೆ ಸತತ 7 ವರ್ಷಗಳಿಂದ ನಾವೊಂದು ಹೋರಾಟ ಮಾಡುತ್ತಾ ಬಂದವರು ಆದರೆ ಸರ್ಕಾರ ಈ ಕಡೆ ಗಮನ ಹರಿಸುತ್ತಿಲ್ಲ ಅದಕ್ಕಾಗಿ ಕನ್ನಡಿಗರ ದೌರ್ಭಾಗ್ಯ ಏನೆಂದರೆ ದಿವಂಗತ ಪಾಟೀಲ್ ಪುಟ್ಟಪ್ಪನವರು ಆಸೆ ಇಟ್ಟುಕೊಂಡೇ ನಮ್ಮನ್ನು ಬಿಟ್ಟು ಹೋದರು ಅಂತ ಹೇಳಲು ನನಗೆ ಬಹಳ ವಿಷಾದ ಅನ್ನಿಸುತ್ತದೆ 2014ರಲ್ಲಿ ಸರ್ಕಾರಕ್ಕೆ ನಾನು ಮನವಿ ಸಲ್ಲಿಸಿದ್ದೆ ನಂತರ ನಮ್ಮ ಘರ ಸರ್ಕಾರದವರು ಮಾನ್ಯ ಉಚ್ಚ ನ್ಯಾಯಾಲಯ ಅಡ್ವೊಕೇಟ್ ಜನರಲ್ ರವರ ಅಭಿಪ್ರಾಯ ಕೇಳಿದಾಗ 6/8/2015ರಲ್ಲಿ ಅಭಿಪ್ರಾಯ ಕೊಟ್ಟಿದ್ದೆ ರಾಷ್ಟ್ರಧ್ವಜಕ್ಕೆ ಚ್ಯುತಿ ಬರದ ಹಾಗೆ ನಮ್ಮ ನಾಡಧ್ವಜವನ್ನು ಹಾರಿಸಲು ಕಾನೂನಿನಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದೆ ಆದರೂ ಕೂಡ ನಮ್ಮ ರಾಜ್ಯ ಸರ್ಕಾರ ಹಿಂದೇಟು ಹಾಕುತ್ತಿದೆ ಈಗಾಗಲೇ 6/6/2017ರಂದು ಒಂದು ಸಮಿತಿಯನ್ನ ಮಾಡಿ ಈ ನಾಡಿನ ಹಿರಿಯ ಸಾಹಿತಿಗಳು ಚಿಂತಕರು ವಿವಿಧ ಕನ್ನಡ ಪರ ಸಂಘಟನೆಗಳು ಚರ್ಚೆ ಮಾಡಿ ಧ್ವಜಕ್ಕೆ ಅಂತಿಮ ರೂಪ ಕೊಟ್ಟು ಸಂಪೂರ್ಣವಾಗಿ ಅನುಮೋದನೆ ಪಡೆಯಲು ಕೇಂದ್ರ ಸರ್ಕಾರಕ್ಕೆ ತಿಳಿಸಿದ್ದಾರೆ ಆದರೂ ಸಹ ಸುಮಾರು 4 ವರ್ಷಗಳಿಂದ ಪ್ರಸ್ತಾವನೆ ಸಿಗುತ್ತಿಲ್ಲ ಎಂದು ಕಿಡಿಕಾರಿದರು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಏಕೆಂದರೆ ಬೆಳಗಾವಿ ಎಂಇಎಸ್ನವರು ಮರಾಠ ಏಕೀಕರಣ ಸಮಿತಿಯವರು ನಾಡದ್ರೋಹಿಗಳು ಬೆಳಗಾವಿ ಪ್ರಾದೇಶಿಕ ಆಯುಕ್ತ ಕಚೇರಿ ಮುಂದೆ ಕನ್ನಡ ನಾಡಧ್ವಜವನ್ನು ತೆರವುಗೊಳಿಸುವುದಕ್ಕೆ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ನಾಡಧ್ವಜವನ್ನ ನಮ್ಮ ರಾಜ್ಯದಲ್ಲಿ ಹಾರಿಸಿದ್ರೆ ಏನು ತಪ್ಪಿದೆ ಆದ್ದರಿಂದ ರಾಜಕಾರಣಿಗಳು ನಮ್ಮ ಆಸೆಗಾಗಿ ತಮ್ಮ ಮತದ ಆಸೆಗಾಗಿ ಎಂಇಎಸ್ನವರ ಮೇಲೆ ಯಾವುದೇ ಕಾನೂನು ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಅದರಿಂದ ಸರ್ಕಾರ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಇದೇ ತಿಂಗಳಿನ 25ನೇ ತಾರೀಕಿನ ಒಳಗಾಗಿ ನಮ್ಮ ನಾಡಧ್ವಜವನ್ನ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಕಟ್ಟಡಗಳ ಮೇಲೆ ಹಾರಿಸಲಿಕ್ಕೆ ಏನಾದರೂ ಸರ್ಕಾರದಿಂದ ಅಧಿಕೃತ ಆದೇಶ ಹೊರಡಿಸುತ್ತಿದ್ದರೆ ನಾವು ಧರಣಿ ಮಾಡ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ವರದಿ ನವಕರ್ನಾಟಕ ಟೈಮ್ಸ್ ರಬ್ಕವಿ ಬನಹಟ್ಟಿ ನಮ್ಮ ನಾಡಿನ ಹೆಮ್ಮೆಯ ಪ್ರತೀಕ ಹಾಗೂ ಶಾಂತಿಯ ಪ್ರತೀಕ ಆದಂಥ ನಮ್ಮ ಕನ್ನಡ ನಾಡ ಧ್ವಜವನ್ನು ನಮ್ಮ ರಾಜ್ಯದಲ್ಲಿರುವ ಎಲ್ಲ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಕಚೇರಿಗಳ ಕಟ್ಟಡದ ಮೇಲೆ ಈಗ ಹಾರುತ್ತಿರುವ ನಮ್ಮ ರಾಷ್ಟ್ರಧ್ವಜಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಕನ್ನಡ ನಾಡ ಧ್ವಜವನ್ನು ಹಾರಾಡಿಸುವ ಒಂದು ಅಧಿಕೃತ ಆದೇಶವನ್ನು ಹೊರಡಿಸಬೇಕಂತೇಳಿ ದಿವಂಗತ ಪಾಟೀಲ್ ಪುಟ್ಟಪ್ಪನವರು ಮತ್ತು ನಾನು ಸುಮಾರು 2014ರಿಂದ ಸತತವಾಗಿ 7 ವರ್ಷಗಳಿಂದ ನಾವೊಂದು ಹೋರಾಟ ಮಾಡ್ತಾಯಿದ್ರು ಕೂಡ ಸರ್ಕಾರ ಈ ಕಡೆ ಗಮನ ಹರಿಸಿರುವುದು ಇದು ನಮ್ಮ ಕನ್ನಡಿಗರ ದೌರ್ಭಾಗ್ಯ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ದಿವಂಗತ ಪಾಟೀಲ್ ಪುಟ್ಟಪ್ಪನವರು ಈ ಆಶೆಯನ್ನು ಇಟ್ಕೊಂಡು ಇವತ್ತು ನಮ್ಗೆ ಬಿಟ್ಟು ಹೋದ್ರನ್ನು ಹೇಳಕ್ಕೆ ನನಗೆ ಭಾಳ ವಿಷಾದ ಅನ್ನಿಸ್ತಾ ಇದೆ 2014ರಲ್ಲಿ ಸರ್ಕಾರಕ್ಕೆ ಮನವಿ ಕೊಟ್ಟ ನಂತರ ನಮ್ಮ ಘನ ಸರ್ಕಾರದವರು ಮಾನ್ಯ ಉಚ್ಚ ನ್ಯಾಯಾಲಯದ ಅಡ್ವೊಕೇಟ್ ಜನರಲ್ ಅವರ ಒಂದು ಅಭಿಪ್ರಾಯ ಕೇಳಿದಾಗ 8/10/2015ರಂದು ಮಾನ್ಯ ಅಡ್ವೊಕೇಟ್ ಜನರಲ್ ಅವರು ಅಭಿಪ್ರಾಯ ಕೊಟ್ಟಿದ್ದಾರೆ ರಾಷ್ಟ್ರಧ್ವಜಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ನಮ್ಮ ನಾಡಧ್ವಜವನ್ನು ಹಾರಿಸಲು ಕಾನೂನಿನಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತೇಳಿ ಆದರೂ ಕೂಡ ನಮ್ಮ ರಾಜ್ಯ ಸರ್ಕಾರ ಯಾಕೋ ಹಿಂದೇಟಾಗ್ತಾ ಇದೆ ಈಗಾಗಲೇ 6/6/2017ರಂದು ಒಂದು ಸಮಿತಿಯನ್ನು ಕೂಡ ಮಾಡಿ ಈ ನಾಡಿನ ಹಿರಿಯ ಸಾಹಿತಿಗಳು ಚಿಂತಕರು ವಿವಿಧ ಕನ್ನಡ ಪರ ಸಂಘಟನೆಗಳೊಂದಿಗೆ ಚರ್ಚೆ ಮಾಡಿ ಅದಕ್ಕೆ ಒಂದು ನಮ್ಮ ಧ್ವಜಕ್ಕೆ ಅಂತಿಮ ಒಂದು ರೂಪವನ್ನು ಕೊಟ್ಟ ಅದನ್ನು ಸಂಪುಟದಲ್ಲಿ ಅನುಮೋದನೆ ಪಡೆದು ಕೇಂದ್ರ ಸರ್ಕಾರ ಕಳಿಸಿದ್ದಾರೆ ಆದರೂ ಕೂಡ 4 ವರ್ಷಗಳಿಂದ ಆ ಪ್ರಸ್ತಾವನೆ ಯಾವ ರೀತಿ ನಮ್ಗೆ ಸಿಗ್ತಾ ಇಲ್ಲ ಆದರೆ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ಪ ಏನಂದ್ರೆ ಈ ಬೆಳಗಾವಿಯಲ್ಲಿರ್ತಕ್ಕಂಥ ಎಂಇಎಸ್ದವರು ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ನಾಡದ್ರೋಹಿಗಳು ಇವರೇನು ಮಾಡ್ತಾರಂದ್ರೆ ಈ ಬೆಳಗಾವಿಯ ಮಾನ್ಯ ನಮ್ಮ ಪ್ರಾದೇಶಿಕ ಆಯುಕ್ತರ ಕಚೇರಿಯ ಮುಂದೆ ಇರತಕ್ಕಂಥ ಕನ್ನಡ ನಾಡಧ್ವಜವನ್ನು ತೆರವುಗೊಳಿಸಲಿಕ್ಕೆ ಹೋರಾಟ ಮಾಡಿದರು ಸರ್ಕಾರ ಆದೇಶನ ತಿಳಿ ಸರ್ಕಾರ ಪ್ರಶ್ನೆ ಮಾಡಿದರು ಅದಲ್ಲದೆ ಈಗ ಮಹಾನಗರ ಪಾಲಿಕೆ ಕಟ್ಟಡ ಮುಂದೆ ಹಾರಾಡುತ್ತಿರುವಂಥ ನಾಡಧ್ವಜವನ್ನು ಕೂಡ ತೆರವುಗೊಳಿಸಬೇಕಂತೇಳಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ನಮ್ಮ ನಾಡಧ್ವಜ ನಮ್ಮ ರಾಜ್ಯದಲ್ಲಿ ಹಾರಿಸಿದರೆ ಏನು ತಪ್ಪಿದೆ ಅದರಲ್ಲಿ ಆದ್ದರಿಂದ ಈ ನಮ್ಮ ರಾಜಕಾರಣಿಗಳು ಮತ ಆಸೆಗಾಗಿ ಎಂಇಎಸ್ ಅವರ ಮೇಲೆ ಯಾವುದೇ ಕ್ರಮ ತಗೊಳ್ತಾ ಇಲ್ಲ
ಪ್ರತಿ ರಾಜ್ಯೋತ್ಸವ ದಿವಸ ಕರಾಳ ದಿನಾಚರಣೆ ಆಚರಣೆ ಮಾಡ್ತಾರೆ ಕ್ರಮ ತಗೊಳ್ತಾ ಇಲ್ಲ ಆದ್ದರಿಂದ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದೇ ತಿಂಗಳ 25ನೇ ತಾರೀಕಿನ ಒಳಗಾಗಿ ನಮ್ಮ ನಾಡದ್ವಜವನ್ನು ಸರ್ಕಾರಿ ಮತ್ತು ಅರೆ ಸರ್ಕಾರಿ ಕಚೇರಿಗಳ ಕಟ್ಟಡ ಮೇಲೆ ಹಾರಿಸಲಿಕ್ಕೆ ತಾವೇನಾದರೂ ಸರ್ಕಾರದಿಂದ ಅಧಿಕೃತ ಆದೇಶ ಮಾಡದೇ ಇದ್ದಲ್ಲಿ ನಾನು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಎನ್ಕೆಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ